ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚುರುಮುರಿಯಿಂದ ಪಕೋಡ ಮಾಡ್ತಾ ಇದ್ದೀನಿ. ನೋಡಿ, ಇದೊಂಥರ ಡಿಫ್ರೆಂಟ್ ಡಿಶ್ಯು ಮಾಡೋಣ. ಬನ್ನಿ ಬನ್ನಿ, ಅದು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೊಟ್ಲಲ್ಲಿ ನೀರು ತಗೊಳ್ಳಿ, ಅದಕ್ಕೆ ಸ್ವಲ್ಪ ಚುರುಮುರಿ ಹಾಕಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ ಅದನ್ನು. ಇದೊಂಥರ ಡಿಫ್ರೆಂಟಾಗಿದೆ, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಸಾಯಂಕಾಲ ತಿಂಡಿಗೆ ಏನು ಮಾಡೋದಪ್ಪ ಅಂತ ವಿಚಾರ, ಸ್ವಲ್ಪ ಚುರುಮುರಿ ಇದ್ದರೆ ಸಾಕು. ಚುರುಮುರಿ ತಗೊಳ್ಳಿ, ಅದಕ್ಕೆ ಈರುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ ಹಾಕಿ ಒಂದು ಅರ್ಧ ಚಮಚೆ, ಖಾರದ ಪುಡಿ ಒಂದೆರಡು ಸ್ಪೂನು, ಸ್ವಲ್ಪ ಜೀರಿಗೆ, ಸ್ವಲ್ಪ ಹಿಂಗು, ಸ್ವಲ್ಪ ಸೋಡಾ ಹಾಕಿ, ಒಂದು ಚಿಟಿಕೆಯಷ್ಟು ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಬಟ್ಲು ಕಡಲೆ ಹಿಟ್ಟು, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತರಿತರಿಯಾಗಿ ಬರಲಿ ಅಂತ ಅಕ್ಕಿ ಹಿಟ್ಟು ಹಾಕಿ ನೀರು ಹಾಕಿ ಚೆನ್ನಾಗಿ ಕಲಸಿ ಅದನ್ನು. ನೋಡಿ, ಸ್ವಲ್ಪ ನೀರು ಹಾಕಿ ಕಲಸಿ ಇದು, ಯಾಕಂದರೆ ಈರುಳ್ಳಿ ಹಾಕಿರೋದ್ರಿಂದ ನೀರು ಬಿಡುತ್ತೆ, ಅದು ಗಟ್ಟಿಯಾಗಿ ಇರಬೇಕು. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮನೆಯಲ್ಲೇ ಇರೋ ವಸ್ತುವಿನಿಂದ ನೀವು ಬೇಗನೆ ತಯಾರು ಮಾಡ್ಬೋದು, ಕಿಚನ್ನಲ್ಲೆಲ್ಲ ಇರುತ್ತಿದ್ದು. ನೋಡಿ, ಇವಾಗ ಬ್ಯಾಟಲ್ ರೆಡಿ ಆಯಿತು. ಇವಾಗ ಒಂದು ಕಾವಲಿನಲ್ಲಿ ಎಣ್ಣೆ ಇಟ್ಕೊಳ್ಳೋಣ. ಎಣ್ಣೆ ಕಾದಿದೆ, ಒಂದೊಂದಾಗಿ ಪಕೋಡ ಬಿಡೋಣ ಅದರಲ್ಲಿ. ಇದು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಇದು ಚಟ್ನಿ ಹಚ್ಕೊಂಡು ತಿನ್ಬೋದು, ಪುದೀನ ಚಟ್ನಿ ಇಲ್ಲ ಹಾಗೇನೂ ತಿನ್ಬೋದು. ನಾವು ಇದರಲ್ಲೆಲ್ಲ ಹಾಕಿರೋದ್ರಿಂದ ಖಾರವಾಗೇ ಇರುತ್ತೆ. ಇದೇ ಥರ ಇನ್ನೂ ಬೇಕಾದಷ್ಟು ವಿಡಿಯೋಸ್ಗಳಿಗೆ ಬಿಟ್ಟಿದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಇವೆಲ್ಲ ವಿಡಿಯೋಸ್ ನೋಡಲಿಕ್ಕೆ ಸಿಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವಾಗ ಇದು ಗೋಲ್ಡನ್ ಕಲರ್ ಬಂತು. ಇದು ಇವಾಗ ರೆಡಿ ಆಯಿತು, ಗರಿ ಗರಿಯಾದ ಚುರುಮುರಿ ಪಕೋಡ. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಒಂದು ಸಲ ಟ್ರೈ ಮಾಡಿ.